ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದ್ದು, ರೈತರ ಬ್ಯಾಂಕ್ ಖಾತೆಗಳಿಗೆ 2,000 ರೂಪಾಯಿ ಜಮೆ ಮಾಡಲಾಗಿದೆ. ಈ ಕುರಿತು ಮೈಸೂರು ಜಿಲ್ಲೆಯ ರೈತರು ಸಂತಸ ಹಂಚಿಕೊಂಡಿದ್ದಾರೆ. ಇದು ರೈತರಿಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಬರ ಪರಿಸ್ಥಿತಿ. ದೂರದರ್ಶನದೊಂದಿಗೆ ರೈತ ಆದರ್ಶ್. ರಾಜ್ಯದಲ್ಲಿ ಕಳೆದ ವರ್ಷ ಬರ ಪರಿಸ್ಥಿತಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. ಇಂತಹ ಸಂದರ್ಭದಲ್ಲಿ ರೈತರಿಗೆ ಸಹಾಯಧನ ದೊರೆತಿರುವುದರಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದರು. ಹೊಬ್ಬಳ್ಳಿ ಸುಮಾರು 80% ರೈತರಿಗೆ ಬರ್ತಾ ಇದೆ. ತುಂಬಾ ಉಪಯೋಗ ಆಗ್ತಾ ಇದೆ. ಬಿತ್ತನೆ ಬೀಜ, ಗೊಬ್ಬರ, ಔಷಧಿ ಎಲ್ಲಕ್ಕೂ ಅನುಕೂಲ ಆಗಿದೆ. ಮೋದಿ ಅವರು ಬಿಡುಗಡೆ ಆದ ಒಂದು ಗಂಟೆ ಒಳಗಡೆ ಅಕೌಂಟ್ಗೆ ಬರ್ತಾ ಇದೆ. ನೋಡಿ, ನಮ್ಮ ಮೆಸೇಜು ಬಂದಿದೆ ನಿನ್ನೆ 8:18 ಬಂದಿದೆ. ನರೇಂದ್ರ ಮೋದಿ ಅಂದ್ರೆ ಮತ್ತೊರ್ವ ರೈತ. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲು ಕಿಸಾನ್ ಸಮ್ಮಾನ್ ಕಡತಕ್ಕೆ ಸಹಿ ಮಾಡಿದ್ದರು. ಇದೀಗ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಎಂದರು. ರೈತಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ. 17ನೇ ಒಂದು ಕಂತಿನ ಹಣವನ್ನ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಅವರು ಬಿಡುಗಡೆ ಮಾಡಿದಂಥ ಕೇಂದ್ರದಲ್ಲಿ ಏನು ನಿಧಿ ಸಮ್ಮಾನ್ ಯೋಜನೆಯ ಹಣ ನೇರವಾಗಿ ರೈತರಿಗೆ, ರೈತರ ಖಾತೆಗಳಿಗೆ ತಲುಪುವಂಥ ವ್ಯವಸ್ಥೆಯನ್ನು ಈ ಭಾರತದ ಇತಿಹಾಸದಲ್ಲಿ ಯಾರಾದರೂ ಮಾಡಿದರೆ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿ ಅವರು. ಬಿತ್ತನೆ ಬೀಜಕ್ಕೆ ಮತ್ತೊರ್ವ ರೈತ ಮಂಜುನಾಥ್. ಮುಂಗಾರಿನಲ್ಲಿ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಸಂದರ್ಭದಲ್ಲಿ ಹಣ ಸಂದಾಯವಾಗಿರುವುದರಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಗೆ ಸಹಕಾರಿಯಾಗಿದೆ ಎಂದರು. ತುಂಬಾ ಆಶಾದಾಯಕ, ರೈತನಿಗೆ ಆಶಾದಾಯಕವಾಗಿದೆ. ಅದಕ್ಕೆ ನಾನು ಮೊದಲನೇದಾಗಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 2,000 ರೂಪಾಯಿನಲ್ಲಿ ಇವತ್ತು ಒಂದು ಹತ್ತಿ ಬೀಜ ತಗೋಬೋದು, ಅವರೇ ಬೀಜ ತಗೋಬೋದು, ರಾಗಿ ಬಿತ್ತನೆ ಮಾಡೋಕ್ಕೆ ರಾಗಿ ರೈತನಿಗೆ ಕಡಲೆ ಬೀಜ ತಗೋಬೋದು, ಶೇಂಗಾ ಬೆಳೆನ ಬೆಳಿಬೋದು. ರೈತನಿಗೆ ಒಳ್ಳೆ ಒಂದು ಸುವರ್ಣಾವಕಾಶ ಈ 17ನೇ ಕಂತು ಅಂತ ನಾನು ಭಾವಿಸ್ತೀನಿ.